ಇನ್ನು ಮೀಸಲಾತಿಯ ಬೆನ್ನಲ್ಲೇ ಸಿಎಂಗೆ ಮತ್ತೊಂದು ತಲೆನೋವು ಶುರುವಾಗಿದೆ. ಸಿಎಂ ಯಡಿಯೂರಪ್ಪ ಬೆನ್ನಿಗೆ ಬಿದ್ದಿದ್ದಾರೆ ಹಳ್ಳಿ ಹಕ್ಕಿ ವಿಶ್ವನಾಥ್. ಮಂತ್ರಿ ಆಗಲೇಬೇಕು ಎನ್ನುವಂತಹ ಹಾಟಕ್ಕೆ ಬಿದ್ದರು ಎಚ್ ವಿಶ್ವನಾಥ್. ಒಂದು ಕಡೆ ಮೀಸಲಾತಿ ಗೊಂದಲ, ಮತ್ತೊಂದು ಕಡೆ ಈಗ ಹಳ್ಳಿ ಹಕ್ಕಿ ಎಚ್ ವಿಶ್ವನಾಥ್ ಮಂತ್ರಿ ಆಗಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ. ಯಡಿಯೂರಪ್ಪ ಅವರ ಬೆನ್ನು ಬಿದ್ದಿದ್ದಾರೆ. ಹಾಲಿ ಇರುವ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆ ಕೊಡಲು ಚಿಂತನೆ. ಕಾನೂನಾತ್ಮಕವಾಗಿ ಎಚ್ ವಿಶ್ವನಾಥ್ಗೆ ಈಗ ಸಚಿವಗಿರಿ ಸಿಗುವಂತಹ ಚಾನ್ಸ್ ಇಲ್ಲ. ಆದರೆ ಅದಕ್ಕೆ ಯಾವ ದಾರಿ ಇದೆ ಅನ್ನೋದನ್ನ ಅವರು ಕಂಡುಕೊಳ್ತಾ ಇದ್ದಾರೆ, ಅದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹಾಲಿ ಇರುವಂತಹ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ಚಿಂತನೆ ನಡೆಸಿದೆ. ಪರಿಷತ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ಸಚಿವ ಸ್ಥಾನದ ದಾರಿ ಸುಗಮ ಆಗುತ್ತೆ. ಸುಪ್ರೀಂ ಕೋರ್ಟ್ ನಿರಾಕರಿಸಿದ್ರೂ ಕೂಡ ಸಚಿವ ಸ್ಥಾನವನ್ನ ಹೇಗೆ ಪಡಿಬಹುದು ಅನ್ನುವಂತಹ ಪ್ಲಾನ್ ಇದೆ. ಅಂದ್ರೆ ದಿವಂಗತ ಧರ್ಮೇಗೌಡರ ಸ್ಥಾನದ ಮೇಲೆ ಹಳ್ಳಿ ಹಕ್ಕಿ ಕಣ್ಣಿಟ್ಟಿರುವಂಥದ್ದು. ಧರ್ಮೇಗೌಡ ಅವರು ವಿಧಾನಸಭೆಯಿಂದ ಪರಿಷತ್ಗೆ ಆಯ್ಕೆಯಾಗಿದ್ದು, ಈಗ ಬಿಜೆಪಿಗೆ ವಿಧಾನಸಭೆಯಲ್ಲಿ ಹೇಗೂ ಸಂಖ್ಯಾಬಲ ಇದೆ. ಖಾಲಿ ಸ್ಥಾನಕ್ಕೆ ವಿಶ್ವನಾಥ್ ಅನಾಯಾಸವಾಗಿ ಆಯ್ಕೆಯಾಗಬಹುದು. ಅಲ್ಲಿಗೆ ಚುನಾಯಿತ ಪ್ರತಿನಿಧಿ ಎಂಬ ಹಣೆಪಟ್ಟಿ ಪಡಿಬಹುದು. ಚುನಾಯಿತ ಪ್ರತಿನಿಧಿ ಆದರೆ ಕೋರ್ಟ್ ನಿರ್ದೇಶನದಂತೆ ಸಚಿವ ಸ್ಥಾನವನ್ನು ಪಡೆಯೋದಕ್ಕೆ ಸಾಧ್ಯ. ಸದ್ಯಕ್ಕೆ ಇದೇ ಅಸ್ತ್ರವನ್ನ ಮುಂದಿಟ್ಕೊಂಡು ಸಿಎಂಗೆ ಬೇಡಿಕೆ ಇಡ್ತಾ ಇದ್ದಾರೆ ವಿಶ್ವನಾಥ್. ವಿಶ್ವನಾಥ್ರ ಈ ಬೇಡಿಕೆಯನ್ನ ಕೇಳಿ ಸಿಎಂ ದಂಗಾಗಿದ್ದಾರೆ. ಆದರೆ ಖಾಲಿ ಇರುವಂತಹ ಸ್ಥಾನದ ಮೇಲೆ ಈಗ ಜೆಡಿಎಸ್ ಕೂಡ ಕಣ್ಣಿಟ್ಟಿದೆ. ಮಂತ್ರಿಯಾಗಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ ಎಚ್ ವಿಶ್ವನಾಥ್. ಸುಪ್ರೀಂ ಕೋರ್ಟ್ ನಿರಾಕರಿಸಿದ್ರೂ ಕೂಡ ಸಚಿವ ಸ್ಥಾನವನ್ನ ಹೇಗೆ ಪಡಿಬಹುದು ಅನ್ನೋದ್ರ ಬಗ್ಗೆ ಪ್ಲಾನ್ ಮಾಡಿದ್ದಾರೆ. ಧರ್ಮೇಗೌಡರ ಸ್ಥಾನದ ಮೇಲೆ ಹಳ್ಳಿ ಹಕ್ಕಿ ಕಣ್ಣು. ಧರ್ಮೇಗೌಡರು ದಿವಂಗತರಾದ ಮೇಲೆ ಈಗ ಧರ್ಮೇಗೌಡರು ವಿಧಾನಸಭೆಯಿಂದ ಪರಿಷತ್ಗೆ ಆಯ್ಕೆಯಾಗಿದ್ರು. ಈಗ ಬಿಜೆಪಿಗೆ ವಿಧಾನಸಭೆಯಲ್ಲಿ ಹೇಗೂ ಸಂಖ್ಯಾಬಲ ಇದೆ, ಹಾಗಾಗಿ ಆ ಖಾಲಿ ಸ್ಥಾನಕ್ಕೆ ತಾನು ಅನಾಯಾಸವಾಗಿ ಆಯ್ಕೆಯಾಗಬಹುದು ಅನ್ನೋದು ಅವರ ಪ್ಲಾನ್. ಅಲ್ಲಿಗೆ ಚುನಾಯಿತ ಪ್ರತಿನಿಧಿ ಎನ್ನುವಂತಹ ಹಣೆಪಟ್ಟಿ ಸಿಗುತ್ತೆ. ಚುನಾಯಿತ ಪ್ರತಿನಿಧಿ ಆದರೆ ಸಚಿವಗಿರಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಆಗ ಕಾನೂನಿನ ತೊಡಕಿರೋದಿಲ್ಲ. ಹಾಗಾಗಿ ಇದೇ ಅಸ್ತ್ರವನ್ನ ಮುಂದಿಟ್ಕೊಂಡು ಈಗ ಸಿಎಂಗೆ ಈ ಬೇಡಿಕೆ ನಡೀತಾ ಇದ್ದಾರೆ ವಿಶ್ವನಾಥ್. ಎಸ್ಸಿ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ರಿಪೋರ್ಟರ್ ಸುರೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಎಂತೆಂತಹ ಪ್ಲಾನ್ ಮಾಡ್ತಾರೆ ಅಧಿಕಾರಕ್ಕಾಗಿ ಅನ್ನೋದಕ್ಕೆ ಈ ಒಂದು ಪ್ರಕರಣ ಏನಿದೆ ನಿಜಕ್ಕೂ ಸಾಕ್ಷಿಯಾಗಿ ನಿಲ್ಲುತ್ತೆ. ಈಗ ವಿಶ್ವನಾಥ್ ಅವರ ಈ ಪ್ಲಾನ್ ನಿಜಕ್ಕೂ ವರ್ಕೌಟ್ ಆಗುವಂತ ಚಾನ್ಸ್ ಇದೆಯಾ? ಪ್ರತಿಮಾ, ಖಂಡಿತವಾಗ್ಲೂ ಕೂಡ ಮೈತ್ರಿ ಸರ್ಕಾರ ಪತನಗೊಂಡು ಬಿಜೆಪಿಯ ಸರ್ಕಾರ ಅಸ್ತಿತ್ವಕ್ಕೆ ಬರುವಂತಹ ಸಂದರ್ಭದಲ್ಲಿ ವಿಶ್ವನಾಥ್ ಕೂಡ ಪ್ರಮುಖವಾದ ಪಾತ್ರವನ್ನ ವಹಿಸಿದ್ರು. 17 ಜನರು ಯಾರೆಲ್ಲ ಬಂದಿದ್ರು ಅವರಲ್ಲಿ ಬಹುತೇಕ ಮಂದಿ ಹೆಚ್ಚು ಕಮ್ಮಿ 15 ಜನರು ಕೂಡ ಈ ಒಂದು ಸರ್ಕಾರದಲ್ಲಿ ಬಂದು ಮಂತ್ರಿ ಆದರು. ಆದರೆ ಎಚ್ ವಿಶ್ವನಾಥ್ ಹುಣಸೂರಿನ ಉಪಚುನಾವಣೆಯಲ್ಲಿ ನಿಂತು ಪರಾಭವಗೊಂಡಿದ್ರು. ಸೋತವರಿಗೆ ಸಚಿವ ಸ್ಥಾನ ಕೊಡೋದಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಅವರನ್ನ ಪರಿಷತ್ ಸದಸ್ಯರನ್ನಾಗಿ ಮಾಡಲಾಯಿತು. ಆದರೆ ಅಲ್ಲೂ ಕೂಡ ಒಂದು ಸಿಕ್ಕಿತ್ತು ಅವರಿಗೆ. ಪರಿಷತ್ ಸದಸ್ಯರನ್ನಾಗಿ ಮಾಡಿದ್ದು ಸಾಹಿತ್ಯ ವಲಯದ ಕೋಟಾದಿಂದ ಸರ್ಕಾರದಿಂದ ನಾಮನಿರ್ದೇಶನ ಮಾಡಿದ್ರು. ಆದರೆ ವಿಶ್ವನಾಥ್ ಅವರಿಗೆ ಸಚಿವ ಸ್ಥಾನ ಕೊಡಬಾರದು ಅಂತ ಹೈಕೋರ್ಟ್ನಲ್ಲಿ ಒಬ್ಬರು ಅರ್ಜಿಯನ್ನ ಸಲ್ಲಿಸಿದ್ರು. ಅದರ ಪ್ರಕಾರ ಕೋರ್ಟ್ ಒಂದು ತೀರ್ಪನ್ನು ಕೂಡ ಕೊಟ್ಟಿತ್ತು. ಅವರು ಸಾಹಿತ್ಯ ವಲಯದಿಂದ ಆಯ್ಕೆಯಾಗಿರೋದ್ರಿಂದ ಅವರಿಗೆ ಸಚಿವ ಸ್ಥಾನ ಕೊಡುವಂತಿಲ್ಲ. ಯಾಕೆ ಅಂತಂದರೆ ಅವರು ಚುನಾಯಿತರಾಗಿಲ್ಲ, ಚುನಾಯಿತರಾಗುವವರಿಗೆ ಅವರು ಅನರ್ಹರೇ ಅನ್ನುವಂಥ ಒಂದು ತೀರ್ಪನ್ನು ಕೋರ್ಟ್ ನೀಡಿತ್ತು. ಇದೀಗ ಎಚ್ ವಿಶ್ವನಾಥ್ ಸಚಿವರಾಗೋದಕ್ಕೆ ಒಂದು ಮತ್ತೊಂದು ಪ್ಲಾನನ್ನು ಕೂಡ ಸಿದ್ಧಪಡಿಸ್ಕೊಂಡಿರುವಂಥದ್ದು. ಅದರ ಪ್ರಕಾರ ಇತ್ತೀಚೆಗೆ ಉಪಸಭಾಪತಿಯಾಗಿದ್ದಂಥ ಧರ್ಮೇಗೌಡರು ಏನು ನಿಧನರಾದರು ಅವರ ಸ್ಥಾನಕ್ಕೆ ತನ್ನನ್ನು ಆಯ್ಕೆಯಾಗೋದು, ಅಂದರೆ ಹಾಲಿ ಇರುವ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಧರ್ಮೇಗೌಡರ ಸ್ಥಾನಕ್ಕೆ ಬರೋದು. ಧರ್ಮೇಗೌಡರ ಸ್ಥಾನಕ್ಕೆ ಬರೋದು ಅಂದರೆ ಅದು ವಿಧಾನಸಭೆಯಿಂದ ಆಯ್ಕೆಯಾಗಿ ಪರಿಷತ್ಗೆ ಸದಸ್ಯ ಸ್ಥಾನವನ್ನು ಪಡೆಯುವಂಥದ್ದು. ಆ ರೀತಿ ಪಡೆದ್ರೆ ಆಯ್ಕೆಯಾದಂತೆ ಆಗುತ್ತೆ, ಆಗ ಸಚಿವ ಸ್ಥಾನ ಪಡೆಯೋದಕ್ಕೆ ಯಾವುದೇ ಒಂದು ಅಡ್ಡಿ ಇಲ್ಲ ಅನ್ನುವಂಥ ಒಂದು ಪ್ಲಾನನ್ನು ಸಿಎಂ ಮುಂದೆ ಹೇಳ್ಕೊಂಡಿರುವಂಥದ್ದು. ಒಂದು ಕ್ಷಣ ಸಿಎಂ ಕೂಡ ಪೆಚ್ಚಾಗ್ತಾರೆ, ಇಂಥದ್ದೊಂದು ಐಡಿಯಾವನ್ನು ಮಾಡಬಹುದಾ ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ಈಗ ಸಭಾಪತಿ ಸ್ಥಾನಕ್ಕೆ ಹೊಂದಾಣಿಕೆ ಮಾಡಿಕೊಂಡಿರುವಂಥ JDS ಈಗಾಗಲೇ ಒಂದು ಮಾತುಕತೆಯನ್ನು ಕೂಡ ನಡೆಸಿರುವಂಥದ್ದು, ಅಂದರೆ ಧರ್ಮೇಗೌಡರ ಸ್ಥಾನ JDSನದ್ದಾಗಿರೋದ್ರಿಂದ JDSನವರಿಗೆ ಕೊಡಬೇಕು ಆ ಒಂದು ಸ್ಥಾನವನ್ನು ಅನ್ನುವಂಥ ನಿಟ್ಟಿನಲ್ಲಿ JDSನ ನಾಯಕರು ಕೂಡ ಈಗಾಗಲೇ CM ಬಳಿ ಮಾತುಕತೆ ಮಾಡಿರೋದ್ರಿಂದ ಇದರ ಬಗ್ಗೆ ಒಂದಷ್ಟು ಗೊಂದಲಗಳಿದೆ, ಚರ್ಚೆ ಆಗಬೇಕಾಗಿದೆ. ಆದರೆ ಸಭಾಪತಿ ಸ್ಥಾನವನ್ನೇ JDSಗೆ ನೀಡಿರೋದ್ರಿಂದ ಅದನ್ನು BJPಗೆ ಪಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ BJP ಅವರು ಇದ್ದಾರೆ. ಆದರೆ ವಿಶ್ವನಾಥ್ ಅವರು ಹೇಗಾದರೂ ಮಾಡಿ ಸಚಿವರು ಆಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಂಥದ್ದೊಂದು ಬೇಡಿಕೆಯನ್ನು ಇದೀಗ CM ಮುಂದೆ ಇಟ್ಟಿರುವಂಥದ್ದು. ಶತಾಯಗತಾಯ ಸಚಿವರು ಆಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿಶ್ವನಾಥ್ ಸಾಕಷ್ಟು ಪ್ರಯತ್ನಗಳನ್ನು ಪಡ್ತಾ ಇದ್ದು, ಇದೀಗ
ಇದಕ್ಕೆ ಸಿಎಂ ಏನಾದರೂ ಅಸ್ತು ಅನ್ನೋದಾದರೆ ಅವರು ವಿಧಾನಸಭೆಯಿಂದ ಆಯ್ಕೆಯಾಗಿ ಪರಿಷತ್ಗೆ ಬರ್ತಾರೆ ಮುಂದಿನ ದಿನಗಳಲ್ಲಿ ಸಚಿವರಾಗೋದಕ್ಕೆ ಒಂದು ಅವಕಾಶ ಕೂಡ ಅವರಿಗೆ ಮುಕ್ತವಾಗಿರುತ್ತೆ ಪ್ರತಿಮಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್